ಎಲ್ಲ ಸುಳ್ಳು ಸ್ವಾಮಿ. ಎರಡನೇ ಭಾಗದಲ್ಲಿ ಹೆಂಗೆ ಬೆಳೆಸಿದ್ವಿ, ನಮ್ಮ ಸ್ವಾರ್ಥಕ್ಕೋಸ್ಕರ ನಿಮ್ಮನ್ನು ಹೆಂಗೆ ಶೇಪಿಗೆ ತಂದ್ವಿ ಅನ್ನೋದ್ರ ಬಗ್ಗೆ ಹೇಳಿದೆ. ಇವಾಗ ನೀವೆಲ್ಲ ಸ್ವಲ್ಪ ದೊಡ್ಡವರಾದ್ರ ಎಷ್ಟು ದಿವಸ ಅಂತ ಹೇಳಿ ಕೇಳ್ತೀರಾ? ನಾವು ಮಾಡಿದ್ದು ಅದೇ ಅಲ್ಕ ಕೆಲಸ. ನಮ್ಮ ಅಪ್ಪ ಎಲ್ಲಿ ಅಲ್ಲಿ ಹಿಂಗೆ ಆಚೆ ಈಚೆ ನೋಡೋದ್ರೊಳಗೆ ಹಿಂದ್ಗಡೆ ಬೇಲಿ ಹಾರಿ ಹೋಗಿ ಮಾಡಬಾರ್ದು ಕೆಟ್ಟ ಕೆಲಸ ಎಲ್ಲ ಮಾಡಿದ್ದೀವಿ. ತಪ್ಪು ಕೆಲಸ ಮಾಡಿ ಕಲ್ತ್ವಿ, ಕೆಲವು ಕಳ್ತನ ಮಾಡಿ ಕಲ್ತ್ವಿ, ಕೆಲವು ಹಲ್ಕ ಕೆಲಸನೂ ಮಾಡಿದ್ದೀವಿ, ಇಲ್ಲ ಅಂತಿಲ್ಲ. ನೀವೇನು ಬಿಡ್ತೀರಾ? ನೀವು ಅದನ್ನೇ ಮಾಡಿದ್ರ. ಸೊ ಇವಾಗ ಕಾನ್ಫ್ಲಿಕ್ಟ್ ಸ್ಟಾರ್ಟ್ ಆಯ್ತು ಅಪ್ಪ ಮಕ್ಕಳ ಮಧ್ಯ. ಸೊ ಏನು ಹೇಳ್ತೀವಿ ನಾವು? ನಮ್ಮ ಅಪ್ಪ ಅಮ್ಮನ ಮುಂದೆ ಒಂದು ಮಾತಾಡ್ತಿರ್ಲಿಲ್ಲ. ನಿಮಗಿಷ್ಟು ಫ್ರೀಡಮ್ ಕೊಟ್ಟಿದ್ದೀವಿ, ಅದಕ್ಕೆ ಹಿಂಗೆ ಮಾತಾಡ್ತೀರ ನೀವು ಅಂತ ಹೇಳ್ಬಿಟ್ಟು ಆಡಿಸ್ತೀವಿ. ಅಲ್ಲಪ್ಪ, ಯಾರಪ್ಪಂದು ಫ್ರೀಡಮ್ ನಾವು ಕೊಟ್ಟಿರೋದು? ಈ ಬ್ರಿಟಿಷರು ಹಿಂಗೆ ಹೇಳಿದ್ದು, ಫ್ರೀಡಮ್ಗೆ ಹೊಡೆದಾಡ್ದಿ ಅಯ್ಯೋ ರಾಮ ಅಡಿಸ್ಕೆ ಅಪಚ್ಕೆ ಅಡಿಸ್ಕೆ ಅಪಚ್ಕೆ ಅಂತ ಗಾಂಧೀಜಿಯಿಂದ ಹಿಡಿದು ಸುಭಾಷ್ ಚಂದ್ರ ಬೋಸ್ ಅವರ ಎಲ್ಲರೂ ಸೇರ್ಕೊಂಡು ಹೊಡೆದಾಡಿದ್ರು. ಆಮೇಲೆ ಅವರು ಫ್ರೀಡಮ್ ಕೊಟ್ಟು ತಗೊಳ್ಳಿ ನಿಮಗೆ ಫ್ರೀಡಮ್ ಕೊಡ್ತಾ ಇದ್ದೀವಿ ಅಂತ ಅನೌನ್ಸ್ ಮಾಡಿದ್ರು. ಯಾರು ಫ್ರೀಡಮ್ ಕೊಟ್ಟರು? ಆ ಬಡ್ಡಿ ಮಕ್ಕಳು ಅವ್ರು ಬಂದರು, ನಮ್ಮನ್ನು ಆಳಿದ್ರು, ಫ್ರೀಡಮ್ ಕಸ್ಕೊಂಡ್ರು 300 ವರ್ಷ. ಆಮೇಲೆ ನಾವು ತಿರುಗಿ ಬಿದ್ದಾಗ ಭಾರಿ ದೊಡ್ಡ ಉಪಕಾರ ಮಾಡಿದವ್ರ ಥರ ತಗೊಳ್ಳಿ ನಿಮ್ಮ ಫ್ರೀಡಮ್ಮು ಅಂತ ಕೊಟ್ಟರು. ಯಾರು ಫ್ರೀಡಮ್? ನಮ್ಮದೇ ಫ್ರೀಡಮ್ ನಮಗೆ ಕೊಟ್ಟಿದ್ದು, ಅದರಲ್ಲಿ ದೊಡ್ಡತನ ಏನಿದೆ? ಅದೇ ಥರ ನೀವು ಅಷ್ಟೇ, ಒಂದು ಲೆವೆಲಿಗೆ ಬಂದ ಮೇಲೆ ಗೊತ್ತು ನಮಗೆ ನನ್ನ ಮಕ್ಕಳು ಇನ್ ಕಂಟ್ರೋಲ್ ಮಾಡಿದ್ರೆ ಓಡೋಗ್ಬಿಡ್ತಾರೆ ಇವರು ಅಂತ. ಅದಕ್ಕೆ ತಗೊಳ್ಳಿ ಫ್ರೀಡಮ್ ಅಂತ ಫ್ರೀಡಮ್ ಕೊಡೋದು. ನಿಮ್ಮದೇ ಫ್ರೀಡಮ್ ಅದು, ನಾವು ಇಷ್ಟು ದಿವಸ ಇಟ್ಕೊಂಡಿದ್ವಿ, ಇವಾಗ ಹಾಂ ಮಜಾ ಮಾಡಿ ಅಂತ. ಕಂತ್ರಿ ನನ್ನ ಮಕ್ಕಳಲ್ಲ, ಏನು ಮಾಡೋಣ, ನಮ್ಮ ಕಂಟ್ರೋಲಲ್ಲಿ ಇರ್ಬೇಕಲ್ಲ. ಅದಕ್ಕೆ ಈ ಥರ ಎಲ್ಲ ಕಂತ್ರಿ ಕೆಲಸ ಮಾಡಿಕೊಂಡು ಹೆಂಗೋ ದೊಡ್ಡ ಮಾಡಿದ್ದೀವಿ. ಇವಾಗ ಈ ವಿಡಿಯೋ ನೋಡ್ಬಿಟ್ಟು ಏ ಅಪ್ಪ ಅಮ್ಮ ಎಲ್ಲ ಅಲ್ಕ ನನ್ನ ಮಕ್ಕಳು ಆ ಥರ ತಿಳ್ಕೊಬೇಡಿ. ಇಲ್ಲಿ ಹೆಂಗೆ ಅಂದರೆ ನಮ್ಮ ಸ್ವಾರ್ಥನೂ ಇದೆ, ಅದಕ್ಕೋಸ್ಕರ ಹುಟ್ಟಿಸಿದ್ವಿ, ನಮ್ಮ ಪ್ರೀತಿನೂ ಇದೆ, ಅದಕ್ಕೆ ಚೆನ್ನಾಗಿ ಸಾಕಿದ್ವಿ. ಅದರಲ್ಲಿ ನಿಮಗೆ ಕೆಲವೆಲ್ಲ ಇಷ್ಟ ಆಗದೇ ಇರ್ಬೋದು, ಎಷ್ಟು ದಿವಸ ಅಂತ ನಾವು ಕಂಟ್ರೋಲ್ ಮಾಡೋಕ್ಕಾಗತ್ತೆ. ಸೊ ನೀವು ಹಂಗೆ ಮುಂದೋಗ್ತಾ ಇರಬೇಕು. ಸೊ ನಮ್ಮ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೋಬೇಡಿ. ನಾವು ಇನ್ನು ನಮ್ಮ ಅಪ್ಪ ಅಮ್ಮನ ಥರ ನಮ್ಮನ್ನು ಸಾಕ್ತಾನೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ರೆ ಉಗುದಟ್ಟಿ. ನಾವೆಲ್ಲ ಏನು ಮಾಡಬೇಕು ಅಂದರೆ ಸೀದಾ ಹೋಗ್ಬಿಟ್ಟು ಯಾವುದಾದ್ರು ವೃದ್ಧಾಶ್ರಮ ಸೇರಿ ನಮ್ಮ ವಯಸ್ಸವ್ರು ಇರ್ತಾರೆ ಅವ್ರಿಗೆ ತಲೆ ತಿನ್ಕೊಂಡು ಅಲ್ಲೊಂದಿಷ್ಟು ಅಜ್ಜಿಯರು ಇರ್ತಾರೆ ಅವ್ರ ಹತ್ರ ಫ್ಲರ್ಟ್ ಮಾಡಿಕೊಂಡು ಇರಬೇಕು. ಅದು ಬಿಟ್ಟು ನನ್ನ ಮಕ್ಕಳಿಗೆ ಹೋಗ್ಬಿಟ್ಟು ಅವನ ಹೆಂಡತಿಗೆ ಹೋಗ್ಬಿಟ್ಟು ಹಿಂಗೆ ಮಾಡು ಹಂಗೆ ಮಾಡು ಅಂತ ಅಡ್ವೈಸ್ ಕೊಟ್ಟು ಇದ್ದ ಸಂಸಾರ ಹಾಳು ಮಾಡೋ ಸ್ಕೀಮ್ಗಳು 90% ಪೇರೆಂಟ್ಸ್ ಮಾಡ್ತಾರೆ. ಅದನ್ನೆಲ್ಲ ಸ್ವಲ್ಪ ಇಗ್ನೋರ್ ಮಾಡಿ ನಮ್ಮ ನಾವು ಬೆಳೆದು ಬಂದಿದ್ದಂಗೆ ಬೇಜಾರು ಮಾಡ್ಕೋಬೇಡಿ. ಪ್ರೀತಿ ಇದೆ ಇಲ್ಲ ಅಂತಲ್ಲ, ಇಲ್ಲಿ ನನ್ನ ಪಾಯಿಂಟ್ ಏನು ಅಂದರೆ ಯಾರು ಯಾರಿಗೂ ಉಪಕಾರ ಮಾಡಿಲ್ಲ. ನಾವು ನಿಮ್ಮನ್ನು ಹುಟ್ಟಿಸಿ ನಿಮಗೆ ಉಪಕಾರ ಮಾಡಿಲ್ಲ, ಹಾಗಾಗಿ ನೀವು ನಮಗೆ ಹುಟ್ಟಿಸಿದ್ದಕ್ಕೋಸ್ಕರ ರೆಸ್ಪೆಕ್ಟ್ ಕೊಡಬೇಡಿ. ನಾವೇನಾದರೂ ಒಳ್ಳೇದು ಮಾಡಿದರೆ ಅಥವಾ ನಮ್ಮಲ್ಲಿ ಜ್ಞಾನ ಇದ್ದರೆ ಅದಕ್ಕೆ ರೆಸ್ಪೆಕ್ಟ್ ಕೊಡಿ. ನಾವು ಅಂದರೆ ಎಲ್ಲ ಗುರು ಹಿರಿಯರಲ್ಲಿ ನಮ್ಮ ಕಾಲದ ಥರ ಎಲ್ಲ ಹಿರಿಯರಿಗೂ ರೆಸ್ಪೆಕ್ಟ್ ಕೊಡಬೇಡಿ. ಅದರಿಂದ ಕೆಟ್ಟ ಕೆಟ್ಟ ಹಿರಿಯರೆಲ್ಲ ನಮಗೆ ರೋಲ್ ಮಾಡೆಲ್ ಆಗ್ಬಿಡ್ತಾರೆ. ಸೊ ಕಚಡ ಹಿರಿಯರಿಗೆಲ್ಲ ಮರ್ಯಾದೆ ಕೊಡಬೇಡಿ. ಎಲ್ಲರನ್ನು ಪ್ರೀತಿ ಮಾಡಿ. ನಮ್ಮವರು ಅಂದರೆ ನಮ್ಮ ರಕ್ತ ಸಂಬಂಧಿಗಳು, ಈ ಅಪ್ಪ ಅಮ್ಮ ಆಗಲಿ ಮಕ್ಕಳಾಗಲಿ ಸ್ವಲ್ಪ ಜಾಸ್ತಿ ಪ್ರೀತಿ ಮಾಡಿ. ಇಷ್ಟೆಲ್ಲ ಹೇಳ್ತಾನಲ್ಲ ಈ ನನ್ನ ಮಗ ಇವನು ಯಾರು ಅಂತ ನೀವು ಕೇಳ್ಬೋದು. ನಾನು ಎಲ್ಲ ಸುಳ್ಳು ಸ್ವಾಮಿ ಅಂತ, ನಾನು ಹೇಳೋದೆಲ್ಲ ಸತ್ಯ. ಆದರೆ ಅದಕ್ಕಿಂತನೂ ಒಂದು ಘೋರ ಸತ್ಯ ಇದೆ, ಎಲ್ಲರೂ ಹೇಳೋದು ಸುಳ್ಳು. ಇಷ್ಟು ತಿಳ್ಕೊಂಬಿಡಿ, ಯೋಚನೆ ಮಾಡಿ ನಾನು ಹೇಳಿದ್ರ ಬಗ್ಗೆ.